ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ಕನ್ನಡ ಕಿರುತೆರೆಯಲ್ಲಿ ಅಗ್ನಿಸಾಕ್ಷಿ ಅನ್ನುವಂತಹ ಸೀರಿಯಲ್ನ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ದಂತಹ ವೈಷ್ಣವಿಯವರು ಇತ್ತೀಚೆಗೆ ಗುಟ್ಟಾಗಿ ಎಂಗೇಜ್ಮೆಂಟನ್ನು ಮಾಡಿಕೊಂಡಿದ್ದಾರೆ ಅನ್ನುವಂತಹ ಸುದ್ದಿ ಸಾಕಷ್ಟು ವೈರಲ್ ಆಗ್ತಾ ಇತ್ತು. ಜೊತೆಗೆ ಇದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಒಂದು ಫೋಟೋ ಕೂಡ ವೈರಲ್ ಆಗ್ತಾ ಇತ್ತು. ಈ ಫೋಟೋ ನೋಡಿದಾಗ ವೈಷ್ಣವಿಯವರು ಹುಡುಗನ ಜೊತೆ ಹಾರವನ್ನು ಬದಲಾಯಿಸಿಕೊಂಡಿರೋದು ಕ್ಲಿಯರ್ ಆಗಿನೇ ಗೊತ್ತಾಗ್ತಾ ಇತ್ತು. ಜೊತೆಗೆ ಈ ಒಂದು ಎಂಗೇಜ್ಮೆಂಟ್ನ ಫೋಟೋನಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ಶಂಕರ್ ಬಿದಿರಿಯವರು ಕೂಡ ಇದ್ದರು. ಅಗ್ನಿಸಾಕ್ಷಿ ಸೀರಿಯಲ್ ಮುಗಿದ ಮೇಲೆ ಇವರು ಬಿಗ್ ಬಾಸ್ಗೂ ಕೂಡ ಬಂದಿದ್ದರು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ವೈಷ್ಣವಿ ಅವರಿಗೆ ಹಲವಾರು ಮದುವೆಯ ವಿಚಾರಗಳು ಬರ್ತಾ ಇದ್ದಾವೆ ಅಂತ ಹೇಳಿದ್ರೆ ಮದುವೆ ಆಫರ್ಸ್ ಬರ್ತಾ ಇದೆ ಅನ್ನೋದನ್ನು ಅವರೇನೆ ಹೇಳ್ಕೊಂಡಿದ್ರು. ಆದರೆ ಇದೀಗ ಏಕಾಏಕಿ ಇವರು ಎಂಗೇಜ್ಮೆಂಟ್ ಮಾಡಿಕೊಂಡಿರುವಂತಹ ಒಂದು ಫೋಟೋ ಏನಿದೆ ಸಖತ್ ವೈರಲ್ ಆಗ್ತಾ ಇದ್ದು, ಈ ಒಂದು ವಿಷಯದ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ವೈಷ್ಣವಿಯವರು ಕೊಟ್ಟಿರಲಿಲ್ಲ. ಬಟ್ ಇವಾಗ ಈ ಒಂದು ವಿಷಯದ ಬಗ್ಗೆ ಅವರು ಮಾತನಾಡಿದ್ದು, ಹುಡುಗ ಯಾರು, ಯಾವ ಕ್ಷೇತ್ರದವರು, ಜೊತೆಗೆ ಇನ್ನೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ಹಾಗಾದರೆ ವೈಷ್ಣವಿಯವರು ಏನೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಟ್ ಮಾಡಿ. ವೈಷ್ಣವಿಯವರ ಎಂಗೇಜ್ಮೆಂಟ್ ಫೋಟೋ ಎಲ್ಲೆಡೆ ಕೂಡ ಹರಿದಾಡ್ತಾ ಇದ್ದು, ಅವರ ಎಂಗೇಜ್ಮೆಂಟ್ ವಿಷಯ ಕೂಡ ಎಲ್ಲ ಕಡೆ ಭಾರಿ ಸದ್ದನ್ನು ಮಾಡ್ತಾ ಇದ್ರು ಕೂಡ ಈ ವಿಷಯವಾಗಿ ವೈಷ್ಣವಿಯವರು ಇನ್ನೂ ತನಕ ಕೂಡ ಪ್ರತಿಕ್ರಿಯೆನ ಕೊಟ್ಟಿರಲಿಲ್ಲ. ಜೊತೆಗೆ ಈ ಒಂದು ಎಂಗೇಜ್ಮೆಂಟ್ ಫೋಟೋನಲ್ಲಿ ವೈಷ್ಣವಿಯವರ ತಂದೆ ತಾಯಿಗಳು ಕೂಡ ಕಾಣಿಸ್ತಾ ಇರಲಿಲ್ಲ. ಸೊ ಹೀಗಾಗಿನೇ ಇದೇನಾದರೂ ಲವ್ ಮ್ಯಾರೇಜ್ ಆಗಿರಬಹುದಾ, ರಿಜಿಸ್ಟರ್ ಮ್ಯಾರೇಜ್ ಆಗಿದಾರಾ, ಈ ರೀತಿಯಾಗಿ ಹಲವಾರು ಡೌಟ್ಗಳು ಅಭಿಮಾನಿಗಳಲ್ಲಿ ಇತ್ತು. ಬಟ್ ಇದಕ್ಕೆ ಇವಾಗೆಲ್ಲ ಕೂಡ ಉತ್ತರ ಸಿಕ್ಕಿರುವಂಥದ್ದು. ಇವಾಗ ಸ್ವತಃ ವೈಷ್ಣವಿಯವರೇನೇ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಇದು ಖಂಡಿತವಾಗ್ಲೂ ಲವ್ ಮ್ಯಾರೇಜ್ ಅಲ್ಲ, ಇದು ಒಂದು ಪಕ್ಕಾ ಅರೇಂಜ್ಡ್ ಮ್ಯಾರೇಜ್ ಅನ್ನೋದನ್ನು ಅವರು ಹೇಳಿದ್ದಾರೆ. ಇದರ ಜೊತೆ ಅವರು ಹೇಳಿರೋದೇನಪ್ಪ ಅಂತ ಹೇಳಿದ್ರೆ, ಹುಡುಗನ ಕಡೆಯವರು ಬಂದು ನೋಡಿ ಮಾತುಕತೆ ಮಾಡಿರೋದು ನಿಜ, ಆದರೆ ಇದು ಎಂಗೇಜ್ಮೆಂಟ್ ಅಲ್ಲ, ನಾನಿನ್ನು ಒಪ್ಕೊಂಡಿಲ್ಲ ಅಂತ ಹೇಳಿ ವೈಷ್ಣವಿಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮನೆಯವರು ನಿರ್ಧರಿಸಿರೋದ್ರಿಂದ ಹುಡುಗ ಕೂಡ ನನಗೆ ಹೊಸ ವ್ಯಕ್ತಿ, ಅದರಿಂದಾಗಿನೇ ನನಗೂ ಕೂಡ ಸ್ವಲ್ಪ ಸಮಯಾವಕಾಶ ಬೇಕು ಅನ್ನೋದನ್ನು ಅವರು ಹೇಳಿದ್ದಾರೆ. ಇದರ ಜೊತೆಗೆ ವೈಷ್ಣವಿಯವರು ನಾನಿನ್ನು ಈ ಒಂದು ಮದುವೆಗೆ ಒಪ್ಪಿಗೆಯನ್ನು ಸೂಚಿಸಿಲ್ಲ ಅನ್ನೋದನ್ನು ಕೂಡ ಕ್ಲಿಯರ್ ಆಗಿನೇ ಹೇಳಿದ್ದಾರೆ. ಆದರೆ ಫೋಟೋನ ನೋಡಿದಾಗ ಹಾರ ಕೂಡ ಬದಲಾಯಿಸಿಕೊಂಡಿರೋದು ನೋಡಿದಾಗ ಎಂಗೇಜ್ಮೆಂಟ್ ಆಗಿರೋ ರೀತಿಯೇ ಕಾಣಿಸ್ತಾ ಇದೆ. ಬಟ್ ಅದೇನೇ ಆಗಿದ್ರೂ ಕೂಡ ವೈಷ್ಣವಿಯವರು ಹೇಳಿರೋದು ಈ ರೀತಿಯಾಗಿ. ಇನ್ನು ಹುಡುಗ ಯಾರು ಅಂತ ನೀವು ಕೇಳೋದಾದರೆ, ಹುಡುಗನ ಹೆಸರು ವಿದ್ಯಾಭರಣ ಅನ್ನೋದಾಗಿರುವಂಥದ್ದು. ಇವರು ಬೆಂಗಳೂರು ಮೂಲದವರು, ತಮ್ಮದೇ ಆದಂತಹ ಓನ್ ಬಿಸ್ನೆಸ್ಸನ್ನು ಇವರು ರನ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇವರು ಬಿಸ್ನೆಸ್ ಮ್ಯಾನ್ ಅಂತಲೇ ಹೇಳಬಹುದು. ಇದರ ಜೊತೆಗೆ ಇವರು ನಟನೆಯಲ್ಲೂ ಕೂಡ ಕಾಣಿಸಿಕೊಂಡಿದ್ದರು. 2018 ವಿರಾಜ್ ಅನ್ನುವಂತಹ ಚಿತ್ರದಲ್ಲಿ ನಾಯಕ ನಟನಾಗಿ ಇವರು ಬಣ್ಣವನ್ನು ಹಚ್ಚಿದ್ರು. ಸದ್ಯಕ್ಕೆ ವೈಷ್ಣವಿ ಅವರು ಒಪ್ಪಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವರೇನಾದರೂ ಒಪ್ಕೊಂಡ್ರು ಅಂತ ಹೇಳಿದ್ರೆ ಅತಿ ಶೀಘ್ರದಲ್ಲೇ ಅಗ್ನಿಸಾಕ್ಷಿ ಖ್ಯಾತಿಯ ವೈಷ್ಣವಿಯವರ ಮದುವೆಯನ್ನು ನೀವು ಕಣ್ ತುಂಬಿಕೊಳ್ಳಬಹುದು. ನಿಮಗಿದ್ದಂತಹ ಡೌಟ್ ಇವಾಗ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಡೌಟ್ ಕ್ಲಿಯರ್ ಆಗಿದ್ರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡಿಗೂ ಕೂಡ ಶೇರ್ ಮಾಡಿ, ಅವರ ಡೌಟನ್ನು ಕೂಡ ಕ್ಲಿಯರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.